ಆಗಿದ್ರೆ ಆದಷ್ಟು ಕೇಳಿ 50% ಏಳು ಸಾವಿರ ಒಂದು ಆದೇಶ ಹೊರಡಿಸಿದ ಕಾರಣ ಇವತ್ತು ನಮ್ಮ ಪಂಚಾಯತ್ನಲ್ಲಿ ಈ ಮಹಿಳಾ ದಿನಾಚರಣೆಯನ್ನ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಏಳನೇ ತಾರೀಕು ಮಹಿಳಾ ದಿನಾಚರಣೆ ಈವರು ಪ್ರತಿ ವರ್ಷ ಇತ್ತಿದ್ದ ಆಚರಿಸಿದ್ರಿಂದ ಈ ವರ್ಷ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ಸರ್ ಸರ್ಕಾರ ಈ ವಿಶೇಷ ಗ್ರಾಮಸಭೆಯ ಮಹಿಳಾ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿದ ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಿಗೂ ಸಹ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಎಲ್ಲ ಸಮಿತಿಯ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಪಂಚಾಯತದ ಎಲ್ಲ ಸದಸ್ಯರಿಗೂ ವೇದಿಕೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರು ಇಂದಿನ ದಿನದಲ್ಲಿ ಏನಾದರೂ ನಮ್ಮ ದುಃಖ ದುಃಖಗಳನ್ನು ಹಂಚಿಕೊಳ್ಳುವುದರ ಮುಖಾಂತರ ಸಮಸ್ಯೆಗಳನ್ನು ಎತ್ತಿಕೊಳ್ಳುವ ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಾರೆ. ಎಲ್ಲರಿಗೂ ನಮಸ್ತೆ. ಆಕ್ಚುಲಿ ನಮಗೆ
ಟೈಮ್ ಸಿಗಲಿಲ್ಲ, ಮತ್ತೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಎಲ್ಲರಿಗೆ ಗೊತ್ತಿದೆ, ಆಕ್ಚುಲಿ ಎಲ್ಲರಿಗೆ ಗೊತ್ತಿದೆ. ಕೊರೋನಾ ಅಂತ ಎಲ್ಲರಿಗೆ ಎಲ್ಲ ಟಿವಿ ನ್ಯೂಸ್ ಪೇಪರ್ ಎಲ್ಲ ಕಡೆ ಕೊರೋನಾ ವೈರಸ್ ಆಗಿದೆ. ಸೊ ಈಗ ಏನಿದೆ, 65 ಸಿಟೀಸ್ ಇಲ್ಲ ದೇಶದಲ್ಲಿ ಅದು ಕೊರೋನಾ ವೈರಸ್ ಎಲ್ಲ ಬಂದಿದೆ. ಬಂದಿದೆ ಮೀನ್ಸ್ ನಮ್ಮ ಏರಿಯಾದಲ್ಲೂ ಬಂದಿದೆ, ಮೀನ್ಸ್ ನಮ್ಮ ದೇಶದಲ್ಲೂ ಬಂದಿದೆ. ಬಟ್ ಏನಿದೆ ಅದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಅದು ಬಂದು ನಾವು ಮಾಡಬೇಕು. ಸೊ ಯಾರು ಏನ್ ಮೀನ್ಸ್ ಮೇನ್ ಸಿಂಪ್ಟಮ್ಸ್ ಏನಿದೆ, ಲಸಿಕೆ ಕೊಡಲ್ಲ ನಾನು, ಇದು 10 ಪಾಯಿಂಟ್ಸ್ ಅಷ್ಟೇ ನಾವು ಫಾಲೋ ಅಪ್ ಮಾಡಬೇಕು. ಫಸ್ಟ್ ಕೊರೋನಾ ಅಂತ ಏನಿದೆ, ಅದು ಇದು ವೈರಲ್ ಇನ್ಫೆಕ್ಷನ್. ವೈರಲ್ ಅಂತ ಗೊತ್ತಿದಲ್ಲ, ಬ್ಯಾಕ್ಟೀರಿಯಾ ಏನು ವೈರಲ್ ಏನು, ಬ್ಯಾಕ್ಟೀರಿಯಾ ಇದ್ರೆ ಮೀನ್ಸ್ ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡು ಅದು ಸತ್ತಿರ್ಬೋದು, ಮಿಸ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಬಟ್ ವೈರಲ್ ಇನ್ಫೆಕ್ಷನ್ ಏನಿರುತ್ತೆ, ಮೀನ್ಸ್ ಅದು ವೈರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ತುಂಬ ಕೆಲವು ಕಡಿಮೆ ಆಗಲ್ಲ, ಅದು ವೈರಸ್. ಅಂಡ್ ವರ್ಷ ವರ್ಷ ಹೊಸ ನಮ್ಮ ಆರ್ಯಾಗಿರುವ ಪತ್ರದ ಮಂದಲೂ ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯ ಹಾಗೆ ನಾನು 2015 ಇಸವಿಯಿಂದ 2020 ಕೊನೆಯ ದಿನವನ್ನು ನಡೆಸ್ತಾ ಇದ್ದೆ. ಆದ್ರೆ ನಮ್ಮೊಂದಿಗೆ ಅಂಗನವಾಡಿ ಸಭೆಯನ್ನ ಯಾಕೆ ಕರೆದಿದ್ದಾರಪ್ಪ ಅಂದ್ರೆ, ನಾವು ನೋಡಿದ್ರೆ ಅನೇಕ ಗ್ರಾಮ ಸಭೆಗಳನ್ನ ಮಾಡ್ತೀವಿ, ಆದ್ರೆ ಮಹಿಳೆಯರಿಗಾಗಿ ಸ್ವಾತಂತ್ರ್ಯವನ್ನು ಕೊಟ್ಟೇವಿ, ಅವರಿಗೆ ಸಮಾಜದಲ್ಲಿ 50% ಮೀಸಲಾತಿ ಕೊಟ್ಟೇವಿ ಅಂತ ಹೇಳ್ತೀವಿ. ಆದ್ರೆ ಇನ್ನೂ ಕೂಡ ಅನೇಕ ಸ್ವಾತಂತ್ರ್ಯಗಳು ಮಹಿಳೆಯರಿಗೆ ಮಾಡಬೇಕಾಗಿದೆ. ಹೀಗೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೀವಿ, ಕೊಡ್ತಾ ಬಂದಿದೆ. ಯಾಕೆಂದ್ರೆ ಕಟ್ಟಿಯಲ್ಲಿರುವ ಜನಗಳನ್ನ ನಾವು ಇನ್ನೂವರೆಗೂ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ದೇಶಕ್ಕಾಗಿ ಕೊಡುಗೆಯನ್ನು ಪೂರ್ತಿಯಾಗಿ ಸೇರ್ತೀವಿ. ಹೀಗೆ ನಾವು ಭೂಮಿಯನ್ನ ಕನ್ನಡ ಮಾತೆಯನ್ನ ಕನ್ನಡಾಭಿಯಲ್ಲಿ ಅನೇಕ ಜನಗಳನ್ನ ತಾಯಿ ಮಾತೆಯರ ಹೆಸರಿನಿಂದಲೇ ಕರ್ತೀವಿ. ಮತ್ತು ಸ್ವಾತಂತ್ರ್ಯ ಹೆಚ್ಚಾದ ಕಷ್ಟ ಅನ್ನೋ ಒಂದು ಈಗಿನ ವಾತಾವರಣ ಬಂದು ಸ್ವಾತಂತ್ರ್ಯ ಪೂರ್ಣ ಪ್ರಮಾಣ ಜಾಸ್ತಿ ಆದಷ್ಟು ಸಮಸ್ಯೆ ಆಗುತ್ತೆ. ಈಗಿನ ವಾತಾವರಣದಲ್ಲಿ ನಮ್ಮಲ್ಲೇ ಗೊತ್ತಾಗಿದೆ, ನಮ್ಮ ಸಮಾಜದಲ್ಲಿ ಜಗತ್ತು ಆಗಿರೋ ನಮ್ಮ ಭಾರತದಲ್ಲಿ ಯಾವ ಗಾಳಿಗೆ ಜಗತ್ತು ಇನ್ನೂ ಪರಿಪೂರ್ಣವಾಗಿ ವಿಷಯ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು 10 ವರ್ಷದಲ್ಲಿ ಕರೋನಾ ಮಾಡುವಂತಹ ಪರಿಸ್ಥಿತಿ ಪೂರ್ವಜರು ಹೇಳ್ತಾರೆ, ನಮ್ಮಲ್ಲಿ ನೆಗಡಿ ಇದ್ದರು ಔಷಧಿಗಳು ನಾವೇನು ಇತ್ತೀಚಾಗಿ ಕೊಡೋದಕ್ಕೆ ಪ್ರಕೃತಿ ಕೊಡೋದಿಲ್ಲ, ನಮ್ಮಲ್ಲಿ ಇಲ್ಲ ಔಷಧ ಔಷಧ ಅನೇಕ ಗಿಡಮೂಲಿಕೆಗಳನ್ನು ಮಣ್ಣು ಥೆರಪಿ ಅಂತ ಮಾಡ್ತೀವಿ, ಮಣ್ಣಿನ ದೇಹವನ್ನು ಕಣ್ಣಿಗೆ ಉತ್ತಮ ಮಾಡ್ತೀವಿ. ಅನೇಕ ಕಾಯಿಗಳ ಹೊತ್ತು ಮಣ್ಣಿನ ಮಣ್ಣು ಥೆರಪಿ ಇನ್ನು ಅನೇಕ ವಿಧಗಳ ಚಿಕಿತ್ಸೆ ನಮ್ಮ ಭಾರತದಲ್ಲಿ ಯುರೋಪತಿ ಅನ್ನೋ ಪ್ರದೇಶ ಆಯುರ್ವೇದಿಕ